ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ಜಂಗಮ ವೇಷದಲ್ಲಿ ದರೆಗೆ ಆಗಮಿಸಿ ಬಸವಣ್ಣನವರಿಗೆ ದರ್ಶನವನ್ನು ನೀಡಿದ ಪರಮಾತ್ಮನೆ ನಾಚಿ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಬಸವಣ್ಣ ಎಂದು ಬಿರುದವನ್ನು ನೀಡಿದರು ಎಂದು ಪೂಜ್ಯ ಮಾಣಿಪುರ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ BBC ಹೈಸ್ಕೂಲ್ ಆವರಣದಲ್ಲಿ ನಡೆದಂಥ ಬಸವ ಪುರಾಣ ಕಾರ್ಯಕ್ರಮದಲ್ಲಿ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಸುಮಾರು 21 ದಿನಗಳ ಕಾಲ ನಡೆದಿರುವಂಥ ಈ ಬಸವ ಪುರಾಣ ಕಾರ್ಯಕ್ರಮ ಇನ್ನು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಪೂಜ್ಯರು ಪ್ರತಿನಿತ್ಯ ಬಸವ ಪುರಾಣದಲ್ಲಿ ಬಸವಣ್ಣನ ಪವಾಡ ಹಾಗೂ ಜೀವನ ಚರಿತ್ರೆಯನ್ನು ಹೇಳುತ್ತಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮುದ್ದೇಬಿಹಾಳಪಟ್ಟಣದ ಬಸವ ಪುರಾಣ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಶರಣ ಶರಣೆಯರು ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಗೊಂಡು ಬರ್ರಿ ಅಂತ ತಿಳ್ಕೊಂಡು ತಂಬಿಯನ್ನು ತರಿಸ್ತಾರ, ನೀರು ತರಿಸ್ತಾರ. ಆ ನೀರಿನಿಂದ ಆ ಭರಣ ಆಕಳಿನ ಕೆತ್ತಲನ್ನು ತೊಳೆದು ಗೋಮಾತೆ ಜಂಗಮ ತೃಪ್ತಿಗಾಗಿ ಒಂದಿಷ್ಟು ಹಾಲು ಕೊಡುವಂತ ಅಂದಿದ್ದೆಯ ಕಡ ಒಂದು ಕಾಡಲ್ಲ, ಒಂದು ಗೆಡ್ಡೆ ಅಲ್ಲ, ದೊಡ್ಡದಾಗಿರ್ತಕ್ಕಂತ ಆ ತಂಬಿಗೆ ತುಂಬುವರೆಗೂ ಕೂಡ ಒಂದು ಭರಣ ಆಕಳು ಹಾಲು ಕೊಡುತ್ತು ಅಂತ ಬಸವ ಪುರಾಣದೊಳಗೆ ಬಹಳ ಅದ್ಭುತವಾಗಿ ಬರೀತಾರ. ಮಾಡಿದೆ ನಂದು ಏನು ಸಂಕಲ್ಪದ ಅಂತಂದ್ರ ನಿತ್ಯವೂ ಕೂಡ 1000 ಸಂಪಿಗೆ ಶಿವಲಿಂಗಕ್ಕೆ ಧರಿಸಬೇಕು ಅನ್ನೋದದ. ಆದ್ರ ಈ ಭಾಗದೊಳಗೆ ಸಂಪಿಗೆ ಹೂವನ್ನ ಎಲ್ಲಿ ಕಾಣಬಲ್ಲಪ್ಪ, ಬೆಳೆಯುವ ಅಂತ ಕಾಣಿಸ್ತದ. ನನಗೆ ಸಂಪಿಗೆ ಹೂ ಬೇಕು, 1000 ಸಂಪಿಗೆ ಹೂ ಬೇಕು ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮ ಕೇಳ್ದ, ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ. ಮನೆ ಹಿತ್ತಲಲ್ಲಿ ಬೆಳೆದಿರ್ತಕ್ಕಂಥ ಕಣಗಿಲ ಗಿಡಗಳು, ಕಣಗಿಲ ಹೂ ನೋಡಿರಲ್ಲ, ಕಣಗಿಲ ಹೂ, ಆ ಕಣಗಿಲ ಗಿಡದಲ್ಲಿ ಅನೇಕ 1000 ಹೂಗಳು ಹಂಗ ಅರಳು ಬಿಟ್ಟಿರ್ತಾವ. ಬಸವಣ್ಣವರು ಆ ಕಣಗಿಲ ಹೂಗಳನ್ನ ಹಿಂಗ ಕೃಪಾ ದೃಷ್ಟಿಯಿಂದ ನೋಡಿದ್ರೆ ತಡ ಆ ಕಣಗಿಲ ಹೂವುಗಳು ಸಂಪಿಗೆ ಹೂಗಳಾಗಿ ಪರಿವರ್ತನೆ ಆಗ್ತವ. ಸ್ವತಃ ತಾನೇ ಎತ್ತಿ ಎತ್ತಿ 1000 ಹೂಗಳನ್ನ, ಸಂಪಿಗೆ ಹೂಗಳನ್ನ ಆ ಜಂಗಮರಿಗೆ ಕೊಡ್ತಾರಂತ. ಏನಿದು ಕೀರ್ತಿ, ಬಸವಣ್ಣ ಬೇಡಿದವರಿಗೆ ಬೇಡಿದ ಕೊಡ್ತಾರಂತ ತಿಳ್ಕೊಂಡು ಮತ್ತಷ್ಟು ಜನ ಬರಕತ್ರು, ತಮಗೆ ಏನ್ ಬೇಕು ಕೇಳಕತ್ರು. ಒಂದ್ ದಿವ್ಸ ಏನಾಗಿದೆ, ಮತ್ತ ಹಲಸಿನ ಹಣ್ಣ ನಮಗೆ ತಿನ್ನಂಗ ಆಸೆ ಆಗ್ಯದ ಅಂತ ಅನ್ನೋದೇ ತಡ. ಬಸವಣ್ಣವರು ಆ ಗೋಡೆಯ ಮೇಲೆ ಚಿತ್ರಿಸಿರ್ತಕ್ಕಂತ ಆ ಹಲಸಿನ ಹಣ್ಣು ಅನ್ನೋದೇನಿತ್ತಲ್ಲ, ಆ ಹಣ್ಣನ್ನ ಹಿಂಗ ಮುಟ್ಟೋದೇ ತಡ ಆ ನಿಜವಾಗಿರ್ತಕ್ಕಂತ ಹಣ್ಣಾಗಿ ಬಸವಣ್ಣವ್ರ ಕೈಯಾಗಿ ಬಂದ್ ಬಿಡ್ತದಂತ. ನೋಡಪ್ಪ, ನೀವು ಅಪೇಕ್ಷೆ ಮಾಡಿದ್ರೆ ಸಂಗಮನಾಥ ಕೊಟ್ಟ ಅಂತ ತಿಳ್ಕೊಂಡು ಆ ಹಲಸಿನ ಹಣ್ಣನ್ನ ಸುರಿದು ಜಂಗಮರಿಗೆ ದಾಸೋಹ ಮಾಡ್ತಾರಂತ ಹಿರಿ ಹಿರಿ ಹಿಕ್ಕದ್ರಂತ, ಹಿರಿ ಹಿರಿ ಹಿಕ್ಕದ್ರಂತ. ಅಲ್ಲಿ ಪರುಷ ಕಟ್ಟೆ ಅಂತ ಬರ್ತದೆ, ಕಲ್ಯಾಣಕ್ಕೆ ಹೋಗಿರೇನ್ರಿಪ್ಪ, ಹಿಂಗ ಕುಂತ್ರ ಸಾಕು, 1000 ಜನ ಹಿಂಗ ಸಾಲದೊಳಗೆ ಬರಬೇಕು. ಬಸವಣ್ಣ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಬೇಕು. ಯಾರು ಏನು ಕೇಳಿರ್ತಾರ, ಸಂಗಮನಾಥ ಇರ್ಬೇಕು ಬಸವಣ್ಣ, ಆ ವಸ್ತು ಅಲ್ಲಿ ಬರಬೇಕು ಕೊಡಬೇಕು, ಬೇಡದವ್ರಿಗೆ ಬೇಡಿದ ಕೊಡಕಂತ ಬಸವಣ್ಣ. ಹಿಂಗ ಕೊಡ್ತಕ್ಕಂತ ಸಮಯದೊಳಗೆ ಏನಾಯ್ತು ಅಂತ ಬಸವಣ್ಣವ್ರು ಏನ್ ಮಾಡಿದ್ರಂತ, ಒಂದು ಕನ್ನಡಿ ತಂದ್ರಂತ. ಒಂದು ಕನ್ನಡಿ ತಂದವ್ರ ಏನಪ್ಪ, ನಿಮ್ಗೆ ಏನು ತೋರಿಸ್ಬೇಕು, ಪರಮಾತ್ಮ 3ನೇ ಕಣ್ಣು ತೋರಿಸಪ್ಪ, ಹಿಂಗ ಕನ್ನಡಿ ಹಿಂಗ ಮುಂದೆ ಹಿಡಿದ್ರಂತ ನಾಚಿಕ್ ಬಂತಂತ ಅವನಿಗೆ ಪರಮಾತ್ಮದು. ಅಲ್ಲ, ಬಸವಣ್ಣ ನನಗೆ ಗುರುತು ಹಿಡಿದ ಅಂತ ತಿಳ್ಕೊಂಡು ನಾಚಿ ನೀರಾಗಿ ಒಂದಾ ಸಲ ಹಿಂಗ ಓಡಾಕ ಶುರು ಮಾಡದಂತ ಪರಮಾತ್ಮ. ಯಾವಾಗ ಪರಮಾತ್ಮ ಓಡಾಕ ಶುರು ಮಾಡ್ದ, ಬೆನ್ ಹತ್ತಿ ಹೇಳ್ತಾರ ಬಸವಣ್ಣವರು, ಓಡದಿರು ಸಂಗಯ್ಯ ಓಡದಿರು, ಸಿರಿಯಾಡದಂತೆ ಸುಸನ ಬೇಡೇನು, ದಾಸಯ್ಯನಂತೆ ತವ ನಿಧಿಯ ಬೇಡೇನು, ಓಡದಿರು ಸಂಗಯ್ಯ ಓಡದಿರು. ಯಪ್ಪ ಸಂಗಮನಾಥ ಚಂದ್ರವ ರೂಪದಿಂದ ಬಂದು ದರ್ಶನ ಕೊಡ್ತೀನಿ ಅಂತ ತಿಳ್ಕೊಂಡು ಎಂದೋ ನೀ ನನಗೆ ಮಾತು ಕೊಟ್ಟಿದ್ದೆ, ಇವತ್ತು ಬಂದು ನನಗೆ ದರ್ಶನ ಕೊಟ್ಟಿಯಪ್ಪ, ಧನ್ಯ ಆತು, ಓಡ್ಬೇಡಪ್ಪ ಓಡ್ಬೇಡ, ನಿನ್ನ ಪಾದ ತೋರಿಸು, ನಿನ್ನ ಪಾದ ತೋರಿಸು. ಯಾವಾಗ ಬೆನ್ ಹತ್ತಿ ಬಸವಣ್ಣ ಗಟ್ಟಿಯಾಗಿ ಪಾದ ಹಿಡಿದ, ಆವಾಗ ಶಿವ ನಾಚಿ ನೀರಾಗಿ, ಏನೋ ಬಸವಣ್ಣ ನೀ ಗುರ್ತು ಹಿಡಿಬಾರದು ಅಂತ ತಿಳ್ಕೊಂಡು ಜಂಗಮ ವೇಷದಿಂದ ಬಂದೆ, ನೀ ಗುರ್ತು ಹಿಡಿದ ಬಿಟ್ಟಿಯಲ್ಲಪ್ಪ, ನಿನ್ನ ಭಕ್ತಿ ಬಹಳ ದೊಡ್ಡದು ಬಸವಣ್ಣ ಕೇಳು. ಬಹಳ ಖುಷಿಯಾಗಿದೆ ಇವತ್ತು ನನಗೆ, ಬಹಳ ಸಂತೋಷ ಆಗ್ಯದ. ಯಾವ ಪದವಿ ಬೇಕು ಕೇಳು, ಏನು ಬ್ರಹ್ಮನ ಪದವಿ ಬೇಕೋ, ವಿಷ್ಣುವಿನ ಪದವಿ ಬೇಕೋ, ರುದ್ರನ ಪದವಿ ಬೇಕೋ, ಯಾವ ಪದವಿ ಬೇಕು ಕೇಳು ಅಂದಾಗ ಬಸವಣ್ಣವರಂತಾರ, ಬ್ರಹ್ಮ ಪದವಿಯನ್ನಲ್ಲೇ, ವಿಷ್ಣು ಪದವಿಯನ್ನಲ್ಲೇ, ರುದ್ರ ಪದವಿಯನ್ನೂ ನಾನಲ್ಲೇ, ಮತ್ತಾವ ಪದವಿಯನ್ನೂ ಅಲ್ಲೇ, ನಿಮ್ಮ ಶರಣರ ಮನೆಯ ಆಳಾಗಿಪ್ಪ ಮಹಾಪದವಿಯನೇ ಕರುಣಿಸ ಕೂಡಲ ಸಂಗಮ ದೇವ.
ಏನ್ ಮಾಡ್ಲಪ್ಪ ಪರಮಾತ್ಮ, ನನಗ ಅಂತಿಂತ ಯಾವ ಪದವಿಗಳು ಕೂಡ ನನಗೆ ಬೇಕಾಗಿಲ್ಲ. ಒಂದು ಪದವಿ ಎಂಥದ್ದು ಬೇಕು ಅಂತಂದ್ರೆ, ನಿನ್ನ ಪಾದ ಸೇವೆಯನ್ನು ಮಾಡ್ತಕ್ಕಂಥ ನಿನ್ನ ಭಕ್ತರಿರ್ತಾರಲ್ಲ, ಊರ್ವಲಿಂಗ ಜಂಗಮಕ್ಕೆ ದಾಸಾನುದಾಸರಾಗಿ ಸೇವೆ ಮಾಡತಕ್ಕಂಥ ಸದ್ಭಕ್ತರದಾರಲ್ಲ, ಅಂತಹ ಸದ್ಭಕ್ತರ ಮನೆಯೊಳಗ ಆರಾಗಿ ದುಡಿತಕ್ಕಂಥ ಶಕ್ತಿ ಕೊಡು. ಇದಕ್ಕಿಂತ ಹೆಚ್ಚಿನದೇನೋ